ಹಲವಾರು ಮನೆಗಳಲ್ಲಿ ಏನಾಗ್ತಿರುತ್ತೆ ಅಂದರೆ ಈ ಬಾಗಿಲ ಬಳಿ ಇರುವೆಗಳು ಬರ್ತಾನೆ ಇರುತ್ತವೆ ಕೆಲವೊಬ್ಬರ ಮನೆ ಮುಂದೆ ಪಕ್ಕದ ಮನೆಗೆ ಬಂದಿರೋದಿಲ್ಲ ಒಂದೇ ಇರ್ತಾರೆ ಅಥವಾ ಒಂದೇ ಅಪಾರ್ಟ್ಮೆಂಟಲ್ಲಿರ್ತಾರೆ ಇವಾಗ ವಠಾರಗಳಿಗಿಂತ ಅಪಾರ್ಟ್ಮೆಂಟ್ಗಳು ಸ್ವಲ್ಪ ಮಟ್ಟಕ್ಕೆ ಜಾಸ್ತಿ ಇದೆ ಸೊ ಅವ್ರ ಮನೆ ಬಾಗಿಲಿಗೆ ಹೋಗೋದಿಲ್ಲ ಪಕ್ಕದಲ್ಲಿರೋ ಮನೆ ಬಾಗಿಲಿಗೆ ಹೋಗೋದಿಲ್ಲ ನಮ್ಮ ಮನೆ ಬಾಗ್ಲಿಗೆ ಬಂದಿರುತ್ತೆ ಯಾಕೆ ಹೀಗೆ ರೀತಿ ಆಗ್ತಿರುತ್ತೆ ಇದ್ದಕ್ಕಿದ್ದ ಹಾಗೆ ಇರುವೆಗಳು ಯಾಕೆ ನಿಮ್ಮ ಮನೆಯ ಬಾಗಿಲನ್ನು ಪ್ರವೇಶ ಮಾಡುತ್ತೆ ಅಂದರೆ ಇಲ್ಲಿ ಎರಡು ರೀತಿಯಲ್ಲಿ ನೋಡಬೇಕಾಗತ್ತೆ ಇರುವೆಯ ಪ್ರವೇಶ ಹೊಸಲಿನಿಂದ ಒಳಗಡೆ ಆಗಿದ್ಯೋ ಅಥವಾ ಹೊಸಲಿನಿಂದ ಹೊರಗಡೆ ಆಗಿದ್ಯೋ ಅಂತ ಅಂದರೆ ಇರುವೆಯ ಸಂಚಾರ ಹೊರಗಡೆಯಿಂದ ಒಳಗಡೆಗೆ ಬರ್ತಿದ್ರೆ ಬಹಳಷ್ಟು ಶುಭ ಸಂಕೇತ ಅಂದರೆ ನಿಮ್ಮ ಮನೆಗೆ ಸಂಪತ್ತು ಬರ್ತಿದೆ ಲಕ್ಷ್ಮಿ ಬರ್ತಿದೆ ಅನ್ನುವಂಥ ಸಂಕೇತ ಅದೇ ಏನಾದರೂ ಒಳಗಡೆಯಿಂದ ಹೊರಗೆ ಹೋಗ್ತಿದ್ರೆ ನಿಮಗೇನೋ ಧನ ನಷ್ಟ ಈ ಸರೀಕರಿಂದ ಸಂಬಂಧಿಕರಿಂದ ಏನೋ ನಿಮ್ಮ ಮನೆಯಲ್ಲಿ ಏನೋ ಹಾನಿ ಮಾಡಕ್ಕೆ ಬರ್ತಿದ್ದಾರೆ ಅಂತ ಸೂಚನೆಗಳು ಕೊಡ್ತಾ ಇರುತ್ತೆ ಹುಷಾರು ಇರುವೆ ಅಂತ ತಾತ್ಸಾರ ಮಾಡೋದು ಬೇಡ ಆ ಇರುವೆಯೇ ನಿಮ್ಮ ಜೀವನದಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಬದಲಾವಣೆಯನ್ನು ಗುರುತಿಸ್ಕೊಡತ್ತೆ ಈ ಇರುವೆಯ ಒಳಚಲನೆ ಮತ್ತು ಹೊರಚಲನೆ ಇದು ಕಪ್ಪು ಇರುವೆಗೆ ಮಾತ್ರ ಅನ್ವಯ ಯಾಕಂದರೆ ನಾವು ಕಪ್ಪು ಇರುವೆನಲ್ಲೇ ಸಾಕ್ಷಾತ್ ಲಕ್ಷ್ಮೀದೇವಿ ಅಂತ ಹೇಳೋದು ಸೊ ಕಪ್ಪು ಇರುವೆಗೆ ಮಾತ್ರ ಇದು ಅನ್ವಯ ಆಗಿರುತ್ತೆ ಜೊತೆಗೆ ಈ ಕೆಂಪು ಇರುವೆಗಳು ಯಾವಾಗ ಹೊರಗೆ ಬರ್ತವೆ ಅಂದರೆ ಭೂತಾಪ ಆಗದೇ ಇದ್ದಾಗ ಮಾತ್ರ ಈ ಕೆಂಪು ಇರುವೆಗಳು ಹೊರಗೆ ಬರ್ತಕ್ಕಂಥದ್ದು ಆ ಒಂದು ಕೆಂಪು ಇರುವೆಗಳು ಭೂತಾಪದಿಂದ ಹೊರಗೆ ಬರ್ತವೆ ಆದರೆ ಕಪ್ಪು ಇರುವೆಗಳು ಮಾತ್ರ ತಾಪಮಾನಗಳಿಗೆ ನಿಲುಕದೆ ಒಂದು ಅವರವರ ಒಂದು ಸೂಚನೆಗಳನ್ನು ಕೇಳೋದಕ್ಕಂತಲೇ ಕೆಲವೊಮ್ಮೆ ಬರ್ತವೆ ಸೊ ಹಾಗಾಗಿ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಮುಂದಿನ ರಾಶಿ ಭವಿಷ್ಯದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸಮಸ್ತ ಸುಖಿನೋ ಭವಂತು ಸಕಲ ಸಣ್ಮಂಗಳೇ ಭವಂತು